ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ ಮೇಲೆ ನಂದೇ ಹವ. ಬೇಡ ಈ ಒಳದಾಗ, ಬೇಡ ಈ ಜಗಳ ನಿಲ್ಸೋ, ಈ ದ್ವೇಷ ಸಾಕು ಅಂತೀನಿ. ಆದ್ರೆ ನೀವು ಇಲ್ಲ ಬಿಡಲ್ಲ, ಒಳದಾಡ್ಬೇಕು, ನಂದೇ ಹವ ನಂದೇ ಹವ ಅಂತೀರಾ? ಇಟ್ಟಿರೋರ್ಗ್ ಮಾತ್ರ ಇರುತ್ತೆ ಉಸರ್. ನಿಂತ ಮೇಲೂ ಹೆಸರು ಇರಬೇಕು ಅಂತಂದ್ರೆ ದಮ್ ಬೇಕಲೈ. ದಮ್ಮನ್ನ ಪದಕ್ ನಾಂದಿ ಹಾಡ್ದವನೆ ನಾನು. ಆನೆ ಮೇಲೆ ಕುಂಕೊಂಬಂದವರಲ್ಲ ರಾಜ್ಕುಮಾರ್ ಆಗಲ್ಲ, ಎಡಗೈ ಹೆಚ್ಚದವರಲ್ಲ ವಿಷ್ಣು ವರ್ಧನ್ ಆಗಲ್ಲ, ವಿಲ್ಲನ್ ತರ ಪೋಸ್ ಕೊಟ್ಟವನು ಯಾವನು ವಜ್ರಮುನಿ ಆಗಲ್ಲ. ಮಾತು ಅಂದ್ರೆ ಗತ್ತಿರ್ಬೇಕು, ಅದಕ್ಕೊಂದು ಗಮ್ಮತ್ ಇರಬೇಕು, ಕೆಲಸದಲ್ಲಿ ನಿಯತ್ ಇರಬೇಕು, ಎಲ್ಲದಕ್ಕೂ ಒಂದು ಯೋಗ್ಯತೆ ಇರಬೇಕು. ನಾನಾಕು ಹವ ಕೇಳಿಸ್ಕೊಂಡು ಸೈಲೆಂಟ್ ಆಗಿ ಸೈಡಲ್ಲಿ ನಿಂತ್ಕೊಂಡು ಬಿಸಿಲ್ ಹೊಡಿಬೇಕಲ್ಲೇ. ನಿನಗೆ ಯಾರು ಕಳ್ಸಿದ್ರು ಅವ್ರಿಗೆ ಹೋಗಿ ಹೇಳು, ನನ್ನ ಟಚ್ ಮಾಡ್ಬೇಕು ಅನ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ, ಆದ್ರೆ ಟಚ್ ಮಾಡಬಹುದು ಅನ್ಕೊಳ್ಳೋದಿದ್ಯಲ್ಲ ತಪ್ಪು, ದೊಡ್ಡ ತಪ್ಪು. ನೀನು ನಿನ್ನ ಬಗ್ಗೆ ಹೇಳ್ಕೊತೀಯ, ನನಗದ್ರ ಅವಶ್ಯಕತೆ ಇಲ್ಲ. ಕರ್ನಾಟಕದಲ್ಲಿ ನನ್ನ ಪ್ರೀತಿಸೋ ಪ್ರತಿ ಒಬ್ರು ನನ್ನ ವಿಸಿಟಿಂಗ್ ಕಾರ್ಡ್ ಇದ್ದಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಯಾರನ್ನೇ ಕೇಳಿದ್ರು ನನ್ನ ಡೀಟೇಲ್ಸ್ ಕೊಡ್ತಾರೆ. ನೀನು ಬಂದ ಕೆಲಸಕ್ಕೆ ಆನ್ಸರ್ ಸಿಕ್ಕಿರ್ಬೇಕಲ್ಲ. ಬ್ರದರ್, ಏನೋ ಗೊತ್ತಿಲ್ಲದೆ ಮೊಳೆ ಮೇಲೆ ಕೂತ್ಕೊಂಡು ಚುಚ್ಚಿಸ್ಕೊಂಡ್ರೆ ಓಕೆ ಅನ್ಬಹುದು, ನೀನ್ ನೋಡಿದ್ರೆ ಗೋಡೆ ಮೇಲಿರೋ ಮೊಳೆ ಮೇಲೆ ಎಗರಿ ಎಗರಿ ಚುಚ್ಚಿಸ್ಕೋಬೇಕು ಅಂತಿದ್ಯಾ, ಚುಚ್ಚಿಸ್ಕೊಳಪ್ಪ. ತಾಕಿ ಹಾಕೊಂಡಿರೋ ಸಿಮ್ಮಕ್ಕೆ ಒಡೆಯೋಕಿರೋದು ಒಂದೇ ದಾರಿ, ಬಟ್ಟೆ ಬಿಚ್ಚಿರೋ ಆನೆಗೆ ನೂರಾರು ದಾರಿ. ಬರ್ಲ ಮಗ. ಆನೆ ಎಷ್ಟೇ ದೊಡ್ಡದಾದ್ರೂ ಅದನ್ನ ಪಳುಕ್ಸೋದು ಮಾವುತ. ತಂದೆ ಹೇಳ್ತಾ ಇದ್ರು, ದುಡಿಮೆನ ತಲೆ ಎತ್ಕೊಂಡ್ಮಾಡು, ಸಹಾಯನ ತಲೆ ತಗ್ಗಿಸ್ಕೊಂಡ್ಮಾಡು ಅಂತ. ನಮ್ ತಂದೆ ಯಾವಾಗ್ಲೂ ಹೇಳೋರು, ಜನರ ನಾಳೋರಿಗೆ ಪೊಲಿಟಿಕಲ್ ಪವರ್ ಬೇಕು ಅಂತ. ನಾವು ಜನರನ್ನ ಪ್ರೀತಿಸೋರು, ನಮಗ್ ವಿಲ್ ಪವರ್ ಇದ್ರೆ ಸಾಕು. ನಾನು ಕರ್ಣ ಹಿಡಿದ್ರೆ ಬುನಾದಿ, ಕತ್ತಿ ಹಿಡಿದ್ರೆ ಸಮಾಧಿನೇ. ನೀ ನೂರ್ ಸಲ ನನ್ ಮೇಲೆ ಅಟ್ಯಾಕ್ ಮಾಡಿದ್ರು, ನೂರ್ ಸಲನು ನಾನೇ ಹೊಡೆಯೋ. ನಾನ್ ಹೊಡೆದ್ರೆ ನಾಳೆ ಪೇಪರ್ ಅಲ್ಲಿ ಅದೇ ಹೆಡ್ಲೈನ್ಸ್. ತುಂಬಾ ಜನ ಹೊಡೆದ್ರೆ ಮಾಸ್ ಆಗಿರುತ್ತೆ, ಸ್ವಲ್ಪ ಜನ ಹೊಡೆದ್ರೆ ಕ್ಲಾಸ್ ಆಗಿರುತ್ತೆ, ಕೆಲವ್ರು ನೋಡಿದ್ರೆ ಸಪ್ಪೆ ಆಗಿರುತ್ತೆ, ಇನ್ ಕೆಲವ್ರು ನೋಡಿದ್ರೆ ಕಾಮಿಡಿ ಆಗಿರುತ್ತೆ. ನಾನ್ ನೋಡಿದ್ರೆ ಯಾವತ್ತಿಗೂ ಭರ್ಜರಿ ಆಗಿರುತ್ತೆ. ಅರ್ಥ ಮಾಡಿಸೋದಕ್ಕೆ ದೊಡ್ಡ ದೊಡ್ಡ ಲೈನ್ಗಳನ್ನ ಹೇಳಿ ಪಂಚ್ ಡೈಲಾಗ್ ಹೊಡೆಯಕ್ ಹೋಗಲ್ಲ. ನೀನ್ ಯಾವ ಹಂತಕ್ಕೆ ಹೋದ್ರು ಅದಕ್ಕಿಂತ ಒಂದು ತೂಕ ಜಾಸ್ತಿ ನಾನಿರ್ತೀನಿ.